ಇದಂತರ ಇನ್ನೊಂದು ಅದ್ಭುತವಾದ ಶ್ಲೋಕ ಇದೆ ಇದರೊಳಗೆ ಈ ಒಂಬತ್ತನೇ ಅಧ್ಯಾಯದೊಳಗೆ ಅದು ತುಂಬ ಪ್ರಚಾರವಾದಂಥದ್ದು ಯತ್ಕರೋಷಿ ಯದಶನಾಸಿ ಯಜ್ಜೀಹೋಷಿ ಯತ್ ಎತ್ತಪಸ್ಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ ಅಂದರೆ ಕೌಂತೇಯ ನೀನು ಏನು ಕೆಲಸ ಮಾಡ್ತೀಯಪ್ಪ ಏನು ತಿಂತೀಯೋ ಯಾವ ಯಜ್ಞವನ್ನು ಮಾಡ್ತೀಯೋ ಏನನ್ನು ಕೊಡ್ತೀಯೋ ಎಲ್ಲವನ್ನು ನನಗೆ ಅರ್ಪಣೆ ಮಾಡು ನನಗೆ ಅರ್ಪಣೆ ಮಾಡಿ ಬಂದೆ ಕೊಡು ಅದಕ್ಕೆ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಬಂದದ್ದು ನೈವೇದ್ಯ ಅಂತ ನೈವೇದ್ಯ ಬೇರೆ ಬೇರೆದವ್ರು ಕೊಡಲ್ಲ ಮೊದಲು ಭಗವಂತನಿಗೆ ಅರ್ಪಿಸಿ ಮತ್ತೊಬ್ಬರಿಗೆ ಕೊಡುವಂಥದ್ದು ನೀ ಏನನ್ನೇ ಮಾಡಿದರೂ ನನಗೆ ಅರ್ಪಿಸು ಬರೀ ಊಟ ಒಂದಲ್ಲ ನೀನು ಏನು ಮಾಡಿದ ಕ್ರಿಯೆ ಮಾಡಿದ್ರು ಕೂಡ ನನಗೆ ಅರ್ಪಿಸಿ ಮಾಡು ಅಂತ ಹೇಳುವಂಥದ್ದು ಇದರೊಳಗೆ ಮೂಲತಃ ಇರುವಂಥ ಒಂದು ಪ್ರಜ್ಞೆ ಇದಂ ನಮ್ಮಮ್ಮ ಇದು ನಂದಲ್ಲ ಅಂತ ಯಾವುದೇ ಕೆಲಸ ಮಾಡಿದರೂ ಇದು ನಂದಲ್ಲ ಅಂತ ಸಾಮಾನ್ಯ ಮನೆಯಲ್ಲಿ ಹೋಮಾಗಿ ಅಮ್ಮ ಮಾಡಿಸಿದಾಗ ಮಾಡ್ತಾರೆ ನೋಡಿ ಪಾಪ ಪುರೋಹಿತರು ಹೇಳ್ತಾನೆ ಇರ್ತಾರೆ ಇದಂ ನಮ್ಮಮ್ಮ ಅಂತ ನಾವು ಹೇಳೋದೇ ಇಲ್ಲ ಅದನ್ನು ಅವ್ರು ಹೇಳ್ತಿರ್ತಾರೆ ಇದಂ ನಮ್ಮಮ್ಮ ಅಂತ ಅವ್ರು ಹೇಳ್ತಾರೆ ಆದಂಥವ್ರದಲ್ಲ ಗೊತ್ತಿರುತ್ತೆ ಆದರೆ ನಾವು ಮಾಡೋರು ನಾವು ಹೇಳಬೇಕದನ್ನು ಇದು ನಂದಲ್ಲ ಅಂತ ಆದರೆ ಸಾಮಾನ್ಯ ಹೋಮ ಮಾಡಿದ್ಮೇಲೆ ಮೇಲೆ ನೋಡಿರಿ ಒಂದು ಎಪ್ಪತ್ತೈದು ಸಾವಿರ ಖರ್ಚಾಯಿತು ಅಂತ ಹೇಳ್ಕೊಳು ಅಂದರೆ ಅದು ಇದಮ್ಮ ನಮ್ಮಮ್ಮ ಬರಲಿಲ್ಲ ಅಲ್ಲಿ ಅದು ಹೇಳೋದು ಎದೆಷ್ಟುನಾಶಿ ಎಜ್ಜಿ ಹೋಶ ದದಾಸಿ ಅಂತ ನನಗೆ ಅದು ಅರ್ಪಣ ನನಗೆ ಅರ್ಪಣೆ ಮಾಡಿ ಮಾಡು ಅಂತ ಹೇಳುವಂಥದ್ದು ಸಮರ್ಪಣೆ ಮಾಡುವಂಥದ್ದು ಅದಕ್ಕೆ ಡಿ ವಿ ಜಿ ಪದ್ಯ ಎಷ್ಟು ಚೆನ್ನಾಗಿದೆ ಒಂದು ಎರಡು ಮೂರು ಪದ್ಯ ತುಂಬ ಯಾವುದು ಬಿಡೋಕ್ಕಾಗಲಿಲ್ಲ ನನಗೆ ಅಷ್ಟು ಚೆನ್ನಾಗಿರೋ ಪದ್ಯ ಒಂದು ಏಳ್ನೂರ ಮೂವತ್ತಾರು ಸೆವೆನ್ ತ್ರೀ ಸಿಕ್ಸ್ ಪದ್ಯ ಕಾಯಕವ ಚರಿಸುತ್ತ ಮಾನಸವ ಸೈತಿಡುತ್ತ ಆಯಸಂಬಡಿದವಲು ಅಂತರಾತ್ಮನನು ಮಾಯೆಯೊಡನಾಡುತ್ತ ಬೊಮ್ಮನನ್ನು ಭಜಿಸುತ್ತ ಆಯುವನು ಸಾಗಿಸಲು ಮಂಕುತಿಮ್ಮ ಅದಕ್ಕೆಷ್ಟು ಸಂವಾದಿಯಾಗಿ ಬರ್ತದೆ ನೋಡಿ ನೀ ಏನೇನು ಮಾಡ್ತೀಯಪ್ಪ ಅದೆಲ್ಲವೂ ನನಗೆ ಅರ್ಪಣೆ ಮಾಡು ಅಂತ ಹೇಳೋದನ್ನು ಕಾಯಕವ ಚರಿಸುತ್ತ ನಾನು ಏನು ಮಾಡೋದಿಲ್ಲ ಅಂತ ಕೊಡೋಂಗಿಲ್ಲ ನನ್ನ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡಲೇಬೇಕು ಕಾಯಕವ ಚರಿಸುತ್ತ ಮಾನಸವ ಇಡುತ್ತ ನನ್ನ ಮನಸ್ಸನ್ನು ಸಂತವಾಗಿ ಇಟ್ಕೋಬೇಕು ಅದನ್ನು ಶಾಂತವಾಗಿ ಇಟ್ಕೋಬೇಕು ಮನಸ್ಸನ್ನು ಅಲ್ಲೋಲಕ್ಕಲ್ಲೋಲ ಆಗದ ಹಾಗೆ ನೋಡ್ಕೊಳ್ಬೇಕು ಕಾಯಕ ಮಾಡುವಾಗ ಮನಸ್ಸು ಹೆಚ್ಚು ಕಡಿಮೆ ಆಗೋದು ಭಾಳ ಸುಲಭ ಅಪ್ಸೆಟ್ ಆಗೋದು ಭಾಳ ಸುಲಭ ಕೆಲಸ ಮಾಡುವಾಗ ಯಾಕಂದರೆ ಅಲ್ಲಿ ಇದಕ್ಕೆ ನನಗೆ ಏನು ಬೇಕು ಅದು ದೊರೆಯದೆ ಹೋದಾಗ ಬೇಜಾರಾಗುತ್ತೆ ಅಪೇಕ್ಷೆ ಮಾಡಿ ಸಿಕ್ಕಾಗ ಸಂತೋಷ ಆಗುತ್ತೆ ಅದು ಈಸಿಜಿ ಆದಂಗೆ ಆಗಬಾರ್ದು ತುಂಬ ಹೆಚ್ಚು ಮೇಲೆ ಕೆಳಗೆ ಆಗಬಾರ್ದು ಬಂದರೂ ಅಷ್ಟೇ ಬರೆದಿವಿ ಸ್ವಲ್ಪ ಸಾಯಂ ಇಟ್ಕೋಬೇಕು ಅದನ್ನು ಸೊ ಅದು ಅದು ಹೇಳ್ತಾರಲ್ಲ ಸೈ ಬ ಮನಸ್ಸನ್ನು ಆದಷ್ಟು ಬ್ಯಾಲೆನ್ಸ್ ಆಗಿ ಕಾಯಕವ ಚರಿಸುತ್ತಾ ಎರಡೂ ಕೊಂದು ಒಂದಕ್ಕೊಂದು ಹೊಂದಾಣಿಕೆ ಇದೆ ಕಾಯಕ ಮಾಡುವಾಗ ಮನಸ್ಸು ಹೆಚ್ಚು ಕಡಿಮೆ ಆಗೋದ್ರಿಂದ ಕಾಯಕವನ್ನು ಮಾಡ್ತಾನೆ ಮನಸ್ಸನ್ನು ಹದವಾಗಿ ಇಟ್ಕೊಳ್ಬೇಕು ಆಯಸ್ ಆಯಸಂ ಬಡಿಸದವಲು ಅಂತರಾತ್ಮನನು ಈ ಒಳಗೊಬ್ಬ ಅಂತರಾತ್ಮ ಇದ್ದಾನಲ್ಲ ಕೆಲಸ ಮಾಡುವಾಗ ಮನಸ್ಸನ್ನು ಇಟ್ಕೊಂಡಾಗ ಒಳಗೊಬ್ಬ ಅಂತರಾತ್ಮ ಅವನಿಗೆ ಸ್ಟ್ರೇನ್ ಆಗಲಾರ್ದಂಗೆ ನೋಡ್ಕೋಬೇಕು ಅವನಿಗೆ ಆಯಾಸ ಆಗಲಾರ್ದಂಗೆ ನೋಡ್ಕೋಬೇಕು ಅಂತರಾತ್ಮನಿಗೆ ಆಯಾಸ ಆಗೋದಂದ್ರೆ ಏನು ಯಾವಾಗ ನಾನು ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ಮಾಡೋದಿಲ್ಲ ಸಲ ನೋಡಿ ಐದುವರೆಗೆ ಆಫೀಸ್ ಮುಗೀತು ಸಿಂಪಲ್ ಹೇಳೋದು ಐದುವರೆಗೆ ಆಫೀಸ್ ಮುಗಿತು ಅಂತಿದ್ದರೆ ನಾಲ್ಕು ಗಂಟೆ ಕೆಲವ್ರು ಹೋಗ್ಬಿಡ್ತಾರೆ ಅವ್ರ ಆಫೀಸರ್ಗೆ ಗೊತ್ತಾಗಲಿಕ್ಕಿಲ್ಲ ಅವ್ರಿಗೆ ಮನಸ್ಸಿಗೆ ಗೊತ್ತಿರುತ್ತೆ ಯಾರಿಗೆ ಮೋಸ ಮಾಡ್ಬೋದು ಅಂಥ ಸಾಕ್ಷಿ ಮೋಸ ಮಾಡೋಕ್ಕಾಗಲ್ಲ ಇವತ್ತು ನಾನು ಬೇಗ ಬಂದೆ ಅಂತ ಅದು ಯಾವುದೋ ಕೆಲಸ ಮಾಡಬೇಕಾಗಿತ್ತು ಆಗಲಿಲ್ಲ ಅಂದರೆ ಏನೋ ನೆಪ ಹೇಳ್ಬೋದು ಮತ್ತೊಬ್ರಿಗೆ ನಾನು ದೊಡ್ಡವ್ರಿಗೆ ನೆಪ ಹೇಳ್ಬೋದು ಅದು ಆತ್ರಿ ಅದು ಇಲ್ದ್ರೆ ಮಾಡ್ತಿದ್ದೆ ನಾನು ಅದು ಆಗಿದ್ರೆ ಅದು ಹಂಗೆ ಆಗ್ಬಿಡುತ್ತೆ ನೋಡಿ ತೊಂದರೆ ಆಯಿತು ಆದರೆ ಮನಸ್ಸಿಗೆ ಗೊತ್ತಿದೆ ನಾನು ಕೆಲಸ ತಪ್ಪಿಸಿದ್ದೀನಿ ಅಂತ ಅದು ಹೇಳ್ತಾರೆ ಅಲ್ಲಿ ಅಂತರಾತ್ಮನಿಗೆ ಆಯಾಸ ಆಗ್ತದೆ ನೀನು ಸಾಕ್ಷಿಗೆ ಮೋಸ ಮಾಡ್ಕೋಬೇಡ ಯಾವತ್ತೂ ಕೆಲಸ ಮಾಡು ಮನಸ್ಸನ್ನು ಹದದಲ್ಲಿಟ್ಕೋ ಅದ್ರ ಜೊತೆಗೆ ಒಳಗೊಂದು ಅಂತರಾತ್ಮ ಇದೆ ಮನಸ್ಸಾಕ್ಷಿ ಇದೆ ಅದನ್ನು ಕೂಡ ಬ್ಯಾಲೆನ್ಸ್ ಇಟ್ಕೊ ಮಾಯೊಡನಾಡುತ್ತ ಇದ್ರ ಜೊತೆಗೆ ಜಗತ್ತಿನಾಗಿದ್ದಾಗ ಮಾಯ ಇದ್ದಾಳಲ್ಲ ಮಾಯ ಜೊತೆಗೆ ಕಷ್ಟಪಡಬೇಡ ಮಾಯ ಜೊತೆಗೆ ಆಟ ಆಡು ಅದು ಹೇಗೆ ಹೇಳ್ತಾಳೆ ಆಟ ಆಡು ಇದ್ರ ಜೊತೆಗೆ ಬೊಮ್ಮನನ್ನು ಭಜಿಸುತ್ತೆ ಎಷ್ಟು ಚೆಂದ ಮಾಯೆಗೆ ಸೆಳೆತಕ್ಕೆ ಹೋಗಿ ಏನು ತೊಂದರೆ ಇಲ್ಲ ಈಗ ನಾವು ಬೋಟಲ್ಲಿ ಹೋಗ್ತಿರ್ತೀವಪ್ಪ ಬೋಟಲ್ಲಿ ಹೋದಾಗ ಯಾಕೆ ಚ ಸೇಫ್ ಆಗಿದೆ ಅಂದರೆ ಬೋಟು ಆ ನೀರು ಯಾವ ದಿಕ್ಕಿಗೆ ಹೋಗ್ತದೋ ಆ ದಿಕ್ಕಿಗೆ ಹೋಗ್ತೇ ಅದು ಎದುರಿಗೆ ಹೋಗಬೇಕಾದ್ರೆ ಕಷ್ಟ ಅದ್ರ ಗುಂಟ ಹೋದಾಗ ಏನು ತೊಂದರೆ ಇಲ್ಲ ನಿಮಗೆ ಅದು ನಿಧಾನವಾಗಿ ನಂಬಿ ಆ ನಾವಿಕ ಇದ್ದಾಗ ಅದಕ್ಕೆ ಹೇಳ್ತಾರೆ ಮಾಯೆಯೊಡನೆ ಆಡುತ್ತಾ ಮಾಯೆ ಹೇಗೆ ಆಡ್ತಾಳೆ ಹಾಗೆ ಆಟ ಆಡಿಕೊಂಡು ಅದರ ಜೊತೆಗೆ ಬೊಮ್ಮನನ್ನು ಮರಿಬಾರ್ದು ಪರಬ್ರಹ್ಮನನ್ನು ಭಜಿಸುತ್ತ ಆಯುವನ್ನು ಸಾಗಿಸಲು ಮಂಕುತಿಮ್ಮ ನೀನು ಆಯುಸ್ಸನ್ನು ಕಳ್ಕೊಂಡು ಹೋಗು ಇದು ಮಾಡುವಾಗ ಬೊಮ್ಮನನ್ನು ಭಜಿಸೋತ್ತಾ ಅದು ಭಾಳ ಮುಖ್ಯ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಮನಸ್ಸನ್ನು ಹದದಲ್ಲಿಟ್ಟುಕೊಂಡು ಅಂತಸ್ಸಾಕ್ಷಿಗೆ ಚುಚ್ಚಲಾರದ ಹಾಗೆ ನಾನು ಜೀವನದಲ್ಲಿ ಆಟವನ್ನು ಆಡ್ತಾ ಜೀವನ ಬಿಟ್ಟು ವಿಮುಖನಾಗಿ ಹೋಗಲಿಲ್ಲ ಮಾಯೆಯೊಡನೆ ಆಡುತ್ತಾ ಅದರ ಜೊತೆಗೆ ಬ್ರಹ್ಮನನ್ನು ಭಜಿಸುತ್ತಾ ಆಯುವನು ಸಾಗಿಸಲು ಮಂಕುತಿಮ್ಮ ಅಂಥೇಳಿ ಇನ್ನೊಂದು ಇನ್ನೂ ಸ್ಪಷ್ಟ ಮಾಡ್ತಾರೆ ಅದರೊಳಗೆ ವಹಿಸು ಕೆಲಭಾರಗಳ ಸಹಿಸು ಕೆಲ ನೋವುಗಳ ಪ್ರಹರಿಸು ಅರಿಗಳನ್ನು ಅನಿತು ಯುಕ್ತಗಳ ನರಿತು ಮಹಿಯ ನಾಟಕದಿ ನೀ ಮನಸಿಟ್ಟು ಕುಣಿ ಕುಣಿದು ವಿಹರಿಸು ಆತ್ಮಾಲಯದಿ ಮಂಕುತಿಮ್ಮ ಪದ್ಯ ಒಂಬೈನೂರ ನಾಲ್ಕು ನೈನ್ ನಾಟ್ ಫೋರ್ ವಹಿಸು ಕೆಲ ಭಾರಗಳ ಇದು ನಿನ್ನೆ ಕೂಡ ಹೇಳಿದೆ ನಾನು ಎಲ್ಲವೂ ನೀನೇ ಮಾಡ್ತೀನಿ ಅಂತ ಹೋಗಬೇಡ ಕೆಲವು ಭಾರಗಳನ್ನು ಕಮ್ಮಿ ಮಾಡ್ಕೊ ಇದು ಎಲ್ಲರ ಮನೆಯಲ್ಲಿ ಆಗುವಂಥ ಪರಿಸ್ಥಿತಿ ತಾಯಂದ್ರಿಗೆ ಸ್ವಲ್ಪ ಜಾಸ್ತಿ ಹೇಳಬೇಕು ಮದುವೆ ಆದಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಗನಿಗೆ ಮದುವೆ ಆದಮೇಲೆ ಸೊಸೆ ಬಂದ ತಕ್ಷಣ ಇದೊಂದು ಅಬ್ಸೆಷನ್ ಇರುತ್ತೆ ಇಪ್ಪತ್ತೈದು ವರ್ಷ ನಾನು ಬೆಳೆಸಿದ್ದೆ ನೀವನ್ನ ನಾನು ಹಿಂದೆ ಓಡಾಡ್ತಾ ಇದ್ದೆ ಹುಡುಗ ನಾನು ಮಾತಿಲ್ಲದೆ ಒಂದು ಕೆಲಸ ಮಾಡ್ತಿದ್ದಿಲ್ಲ ಈಗ ಎಂತ ಹೆಂತಿ ಸೇರಿಗೆ ಸರಿ ಹಿಡ್ಕೊಂಡು ಓಡಾಡ್ತಾನೆ ಹಿಂದೆ ಅಲ್ಲೇ ಓಡಾಡ್ತಾನೆ ಸೇರಿ ಹಿಡ್ಕೊಂಡು ಆಕೆ ಹೇಳ್ದಂಗೆ ಕೇಳ್ತಾನೆ ತಪ್ಪೇನಿಲ್ಲ ಪಾಪ ಆದರೆ ಅನಿಸಿದ್ದು ಆ ಪವರ್ ಹೋತಲ್ಲ ತನ್ನ ಕೈಯಲ್ಲಿದ್ದು ಲಾಸ್ ಆಫ್ ಪವರ್ ಅನಿಸ್ಬಿಡುತ್ತೆ ಒಂದು ಸಲ ಅನಿಸಿದಾಗ ಸ್ವಲ್ಪ ಕಿರಿಕಿರಿ ಆಗುತ್ತೆ ನಾನು ಪರ್ಮಿಷನೇ ಕೇಳಲ್ಲ ಅವನು ಅವನು ರೀ ಅವನಿಗೆ ಮದುವೆ ಆಗಿದ್ದು ಬಿಡ್ರಿ ಅವನು ಹೋಗಲಿ ಅವನು ಆದರೆ ನಾವು ಬಿಡೋಕೆ ಮನಸ್ಸಿಲ್ಲ ತಕ್ಷಣ ಹೊರಗಡೆ ಹೇಳದೆ ಹೋದರೂ ಕೂಡ ನೋಡಿ ಹುಡುಗ ಚೇಂಜ್ ಆಗಿಬಿಟ್ಟ ಮದುವೆ ಆದಮೇಲೆ ಅವನು ಏನೂ ಚೇಂಜ್ ಆಗಿಲ್ಲ ಅವನು ಸ್ವಲ್ಪ ಆಕರ್ಷಣೆ ಇದೆ ಆ ಕಡೆ ಇರಬೇಕಾದೆ ಆಗು ಇಲ್ಲದೆ ಹೋದ್ರೆ ಇನ್ನೇನು ಎಪ್ಪತ್ತು ವರ್ಷದಲ್ಲಿ ಇರುತ್ತೆ ಆಕರ್ಷಣೆ ಅವನಿಗೆ ಇರುತ್ತೆ ಅದು ಆಕರ್ಷಣೆ ತಿಳ್ಕೊಳ್ಳಲ್ಲ ನಾನು ನನ್ನ ಕೈಯಿಂದ ಹೋದಲ್ಲ ಅದಕ್ಕೆ ಹೇಳ್ತಾನೆ ಭಾಳ ಚೆನ್ನಾಗಿ ಹೇಳ್ತಾರೆ ವಹಿಸು ಕೆಲ ಭಾರಗಳ ಕೊಟ್ಬಿಡೋದಿನ ಕೆಲಸ ಡೆಲಿಗೇಟ್ ಅಥಾರಿಟಿ ನಾವು ಡೆಲಿಗೇಷನ್ ಮಾಡ್ದೇ ಒದ್ದಾಡ್ತೀವಿ ಮೋಸ್ಟ್ ಆಫ್ ದಿ ಮ್ಯಾನೇಜ್ಮೆಂಟ್ ಸಫರ್ ಬಿಕಾಸ್ ಆಫ್ ಸಫೊಕೇಶನ್ ಉಸಿರು ಕಟ್ಟೋ ಹಂಗೆ ಯಾಕೆ ಇರುತ್ತೆ ಅಂದರೆ ಹಂಗೆ ಕಟ್ಕೊಂಡಿದ್ದೀನಿ ನಾನು ಎಲ್ಲ ನಾನೇ ಮಾಡಬೇಕು ಅಂತ ನೀನು ಒಂದು ಎಕ್ಸಾಂಪಲ್ ಹೇಳಿದೆ ಟೇಬಲ್ ಕ್ಲಾತ್ ಹಾಕೋದ್ರಿಂದ ಹಿಡಿದು ಎಲ್ಲ ಅವರೇ ಮಾಡಬೇಕು ಆಗೋಲ್ಲ ಅದು ಆದ್ದರಿಂದ ಡೆಲಿಗೇಟ್ ಅಥಾರಿಟಿ ಎಲ್ಲ ನಾನು ಮಾಡಕ್ಕೆ ಹೋಗಬೇಡ ವಯಸ್ಸಾದಂಗೆ ನನ್ನ ನಮ್ಮ ನಮ್ಮ ತಂದೆ ನೆನಪಾಗುತ್ತೆ ಭಾಳ ಚಂದ ಹೇಳೋರು ಅವ್ರು ಸ್ವಲ್ಪ ಕಿವಿ ಕೇಳಿಸ್ತಿರ್ಲಿಲ್ಲ ತೀರ್ಕೊಳ್ಳೋಕ್ಕಿಂತ ಒಂದು ವರ್ಷ ಮೊದಲು ಎಂಬತ್ತಾರು ವರ್ಷ ತನಕ ಎಂಬತ್ತೈದು ತನಕ ಸ್ಕೂಟ್ರ್ ಓಡಿಸ್ತಾಯಿದ್ರು ಅವರು ಅವ್ರು ಕಿವಿ ಕೇಳಿಸ್ತಿರ್ಲಿಲ್ಲ ಅದರಿಂದ ಮಾತಲ್ಲಿ ಇರಲಿಲ್ಲ ಅವರು ಜಾಸ್ತಿ ನಾನು ಒಂದ್ಸಲ ಕೇಳಿದೆ ಅಣ್ಣ ಬೇಜಾರಾಗುತ್ತಾ ಕಿವಿ ಕೇಳಿಸಲ್ಲ ಅಂಥೇಳಿ ಮಷಿನ್ ತಂದು ಕೊಟ್ಟೆ ಇಷ್ಟ ಆಗಲಿಲ್ಲ ಅವ್ರಿಗೆ ಜನ ಕೂತಾಗಿ ಮಾತಾಡೋಲ್ಲ ಬೇರೆ ಹೋಗ್ಬಿಡ್ತೀಯಲ್ಲ ಯಾಕೆ ಬೇಜಾರಾಗುತ್ತಾ ಅಂತ ಹೇ ಬೇಜಾರೇನಿಲ್ಲಪ್ಪಾ ಆರಾಮಿದ್ದೀನಿ ಅಂದರು ಮತ್ತು ಕೇಳಿಸೋಲ್ಲ ಅಂತ ಬೇಜಾರಾಗುತ್ತೆ ಇಲ್ಲ ಅದು ಯಾಕೆ ಕೇಳಿಸ್ಕೋಬೇಕು ನಾನು ಅವ್ರು ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ವರ್ಷ ಈ ಕಿವಿ ಸುಕ್ಕಾಪಟ್ಟೆ ಕೇಳಿಬಿಟ್ಟಿದೆ ಬೇಕಾದಷ್ಟು ಕೇಳಿಬಿಟ್ಟಿದೆ ಕಿವಿಗಳಿವೆಲ್ಲ ಎಂಬತ್ತೈದು ವರ್ಷ ಬೇಕು ಬೇಡ ಎಲ್ಲ ಕೇಳಿದ್ದ ಈಗ ದೇವರು ತಾನೇ ಬಂದ್ ಮಾಡಿದ್ದಾನೆ ಒಳ್ಳೇದಲ್ವ ನೋಡಿ ನೋಡೋ ರೀತಿ ಹೇಗಿದೆ ಅಂತ ಮತ್ತೊಬ್ಬರು ಕಿವಿ ಹಾಕ್ಕೊಂಡು ಅವ್ರೇನು ಮಾಡ್ತಾರೆ ಕಿವಿ ತಪ್ಪ ತಪ್ಪಸ್ ಮಾಡ್ತಾ ಇರೋದು ಅವ್ರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಅಂತ ಕೇಳೋಬೇಕಾಗಿಲ್ಲ ಅವ್ರು ಹೇಳಿದರು ಭಗವಂತ ಯಾಕೆ ಮಾಡ್ತಾನೆ ಗೊತ್ತಾ ಕಣ್ಣು ಯಾಕೆ ಶಕ್ತ ಮಾಡ್ತಾನೆ ಕಿವಿ ಯಾಕೆ ಅಶಕ್ತ ಮಾಡ್ತಾನೆ ಸಾಕು ಮಾರಾಯ ನೋಡಿದ್ದು ಸಾಕು ಕೇಳಿದ ಸಾಕು ಅಂತ ಹೇಳ್ತಾನೆ ಇನ್ನೊಂದು ಅವ್ರು ಹೇಳೋರು ನಾನು ಕೇಳಲೇಬೇಕು ಅಂತಿದ್ರೆ ನೀನು ಜೋರಾಗೋದ್ರೆ ಕೂಗಿ ಹೇಳ್ತೀಯಾ ಮತ್ತು ಬೇಡವಾಗಿದ್ದು ನಾನೇ ತಲೆ ಕಳಿಸ್ಕೊಳ್ಳಿ ಎಷ್ಟು ಚಂದದ ಮಾತು ನೋಡಿ ಅದು ದಿಸ್ ಇಸ್ ಡೆಲಿಗೇಷನ್ ನಾನು ಬೇಡಪ್ಪ ದೊಡ್ಡ ಮಾದಿಯಲ್ಲ ನೀ ಕೀ ತೊಗೋಪ್ಪ ನೀ ನಡೆಸು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ವಹಿಸು ಕೆಲ ಭಾರಗಳ ಎಲ್ಲ ತಲೆ ಮನೆ ಹೊತ್ಕೋಬೇಡ ನೀನೇ ಮಾಡ್ತೀನಿ ಅಂತ ಹೇಳಿ ಸಹಿಸು ಕೆಲ ನೋವುಗಳ ಈ ಭಾರವನ್ನು ಕೊಡುವಾಗೂ ಕೆಲವೊಂದು ಸಲ ನೋವಾಗುತ್ತೆ ಅಧಿಕಾರ ಹೋಯಿತು ಅಂತ ಸ್ವಲ್ಪ ನೋವು ಅನಿಸುತ್ತೆ ಮನಸ್ಸಿಗೆ ಏನು ತೊಂದರೆ ಇಲ್ಲ ಸಹಿಸು ಕೆಲವು ನೋವುಗಳ ಕೆಲವು ನೋವುಗಳು ಬೇಕಾಗ್ತವೆ ಜೀವನದಲ್ಲಿ ಆ ನೋವುಗಳು ಅದು ಕೇಳ್ತಾರೆ ನೋವೆಲ್ಲ ಪಾವಕ ಓ ಮಂಕುತಿಮ್ಮ ಅಂತ ಹೇಳ್ತಾರೆ ನಮ್ಮನ್ನು ಶುದ್ಧಿ ಮಾಡೋದಕ್ಕೆ ಬಂದದ್ದು ಒಂದು ಮ್ಯಾಕ್ಸಿಮ್ ಗಾರ್ಕಿದೊಂದು ಮಾತಿದೆ ಗಾಡ್ ಬ್ರಿಂಗ್ಸ್ ಮೆನ್ ಟು ಡಿಪ್ ವಾಟರ್ಸ್ ನಾಟ್ ಟು ಡ್ರೌನ್ ದೆಮ್ ಬಟ್ ಟು ಕ್ಲೀನ್ ದೆಮ್ ಅಂತ ಗಾಡ್ ಬ್ರಿಂಗ್ಸ್ ಮೆನ್ ಇನ್ ಟು ಡಿ ಪಾಟರ್ಸ್ ನಾಟ್ ಟು ಡ್ರೌನ್ ದೈಮ್ ಬಟ್ ಟು ಕ್ಲೀನ್ ದೈಮ್ ಭಗವಂತ ನಮ್ಮ ನೀರನ್ನ ಆಳಕ್ಕೆ ಯಾಕೆ ಮುಣಗಿಸ್ತಾನೆ ಅಂದರೆ ನಮ್ಮನ್ನು ಮುಣಗಿಸ್ಕೊಲಬೇಕು ಅಂತಲ್ಲ ಶುದ್ಧ ಮಾಡಬೇಕು ಅಂತ ಆ ರೀತಿ ಕೆಲ ಸಹಿಸು ಕೆಲ ನೋವುಗಳ ಪ್ರಹರಿಸು ಅರಿಗಳನ್ನು ನೀನು ವೈರಿಗಳು ಬಂದಾಗ ಅವ್ರನ್ನ ಶಿಕ್ಷೆ ಕೊಡೋರಿಗೆ ವೈರಿಗಳನ್ನು ಅದಕ್ಕೇನು ಮಾಡಬೇಕು ಅನಿತು ಯುಕ್ತಗಳನ್ನು ಅರಿತು ಕೆಲವು ಕಲೆಗಳನ್ನು ಕಲ್ಕೋಬೇಕು ನಾನು ಕೆಲವು ಯುಕ್ತಿಗಳಿದ್ದಾಗ ಕಲ್ಕೋಬೇಕು ಕಲ್ತ್ಕೊಂಡು ಮಹಿಯ ನಾಟಕದಿನಿ ಮನಸ್ಸಿಟ್ಟು ಕುಣಿ ಕುಣಿದು ಈ ಮಹಿ ಇದೆಯಲ್ಲ ಜಗತ್ತಿದೆಯಲ್ಲ ಜಗತ್ತಿನ ನಾಟಕ ಇದೆ ನಿನಗೊಂದು ಪಾತ್ರ ಇದೆ ಅಪ್ಪನೋ ಅಮ್ಮನೋ ಮಗನೋ ತಂದೆನೋ ಗಂಡನೋ ಹೆಂಡ್ತಿನೊಂದು ಪಾತ್ರ ಇದೆ ನನಗೆ ಒಂದು ಚೆನ್ನಾಗಿ ಮಾಡಬೇಕ್ರಿ ಚೆನ್ನಾಗಿ ಈ ಇದು ಹಾಳಾಗಿ ಹಾಳಾಗೋತಿಲ್ಲದೇ ಹೋದ್ರೆ ಕೆಲವು ನಾಟಕ ಮಾಡೋಕ್ಕೆ ಬರೋಲ್ಲ ಕೆಲವರು ಆ ಜೀವನದಲ್ಲೂ ನಾಟಕ ಮಾಡೋಕ್ಕೆ ಬರೋಲ್ಲ ಕೆಟ್ಟು ಸೀರಿಯಸ್ ಆಗಿ ಕೂತ್ಕೊಂಡ್ಬಿಡೋದು ತಾವಗೂ ಕಷ್ಟ ಮಗ್ಳಿಗಿದ್ದವ್ರಿಗೂ ಕಷ್ಟ ಹೇಳ್ತಾನೆ ಅವನು ಮಹಿಯ ನಾಟಕದಿ ಜೀವನ ನಾಟಕ ಇದೆಯಲ್ಲ ನೀನು ಮನಸ್ಸಿಟ್ಟು ಕುಣಿ ಕುಣಿದು ಒಂದು ಅದ್ಭುತ ನಾಟಕ ಕಲ್ಪನೆ ಮಾಡಿಕೊಡ್ರಿ ಚಂದ ನಾಟಕ ಆಗ್ತದೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಒಬ್ಬ ಪಾತ್ರಧಾರಿ ಚೆನ್ನಾಗಿಲ್ದು ನಾಚಕ ಪೀಚ್ ಅನ್ಸಲ್ವ ಆದ್ದರಿಂದ ನಾನು ಒಬ್ಬ ಪಾತ್ರಧಾರಿ ಅದ್ಭುತ ನಾಟಕ ಇದು ಅಂತ ಹೇಳಿ ಮಹಿಯ ನಾಟಕದಿ ನೀವು ಮನಸ್ಸಿಟ್ಟು ಕುಣಿ ಕುಣಿದು ಕೊನೆ ಸಾಲ್ ಮುಖ್ಯ ವಿಹರಿಸು ಆತ್ಮಾಲಯದಿ ಮಂಕುತಿಮ್ಮ ಒಳಗೊಂದು ಆತ್ಮದೊಂದು ದೇವಸ್ಥಾನ ಇದೆಯಲ್ಲ ಅದನ್ನು ಮರಿಬೇಡ ಹೊರ ಕುಣಿ ಇದೇ ಮಾತನ್ನು ಇನ್ನೊಂದು ಕಡೆ ಡಿವಿಜಿ ಹೇಳ್ತಾರೆ ಎರಡು ಕೋಣೆಗಳ ನೀಮ್ ಮಾಡು ಮನದಾಲಯದಿ ಎರಡು ಕೋಣೆ ಮಾಡಬೇಕಂತ ಮನಸ್ಸಿನ ದೇವಸ್ಥಾನದಲ್ಲಿ ಎರಡು ಭಾಗ ಮಾಡಬೇಕು ಎರಡು ಕೋಣೆಗಳ ನೀ ಮಾಡು ಮನದ ಆಲಯದಿ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ಕೋಣೆಯಲ್ಲಿ ಜಗತ್ತಿನ ಆಟಕ ಇದೆಯಲ್ಲ ಏನೇನು ಮಾಡ್ತೀವಿ ಏನೊಂದು ಪಾತ್ರ ಇದೆ ನಿಮಗೆ ಆ ಪಾತ್ರ ವಯಸ್ಸು ಚೆನ್ನಾಗಿ ಮಾಡೋಲಿ ಹೊರಗಣ ಕೋಣೆಯಲ್ಲಿ ಅಲ್ಲೇ ಕೂತ್ಕೋಬೇಡ ಅದೇ ನಿಂದು ಅಂಥೇಳಿ ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಹೊರಗಡೆ ಇರಬೇಕಾದೆ ಹೊರಗೆ ಹೋಗಲ್ಲ ಅನ್ನೋಂಗಿಲ್ಲ ಹೊರಗೆ ಹೋಗು ಆಟ ಆಡು ಅದರಲ್ಲೇ ಕೂತ್ಕೋಬೇಡ ವಿರಮಿ ಸೊಬ್ಬನೆ ಒಬ್ಬನೇ ಒಳಗೆ ಬಂದು ಆ ಒಳ ಮನೆಯ ಆತ್ಮಾಲಯದ ಶಾಂತಿಯಲ್ಲಿ ಕೂತ್ಕೊ ಇದು ಎರಡೂ ಇದ್ದಾಗ ಮಾತ್ರ ಯೋಗ ಆಗ್ತದೆ ಅಂತ ಅದೇ ಮಾತನ್ನು ಹೇಳ್ತಾರೆ ಅದು ಏನು ಎತ್ಕರೋಷಿಯದ ಶ್ನಾಶಯ ಜೀವೋಷಿದ ಪಶ್ ಎಲ್ಲ ಹೇಳಿದಂಗೆ ನೀನು ಏನು ಮಾಡ್ತೀನಿ ಮಾಡಪ್ಪ ಎಲ್ಲ ಕೆಲಸ ಮಾಡು ಅದರ ಕೊನೆಗೆ ನನಗೆ ಅರ್ಪಣೆ ಮಾಡಿ ಮಾಡು ನನ್ನದು ನಿಂದ ಅಲ್ಲ ಅಂತ ಮಾಡು ಅದು ಹಾಗೆ ಎಲ್ಲವನ್ನು ಮಾಡಿ ವಿಹರಿಸು ಆತ್ಮಾಲಯದಿ ಮಂಕುತಿಮ್ಮ ಒಂದು ಭರತನ ಬಗ್ಗೆ ತಾವು ಡಿ ವಿ ಜಿ ಕಗ್ಗದಲ್ಲಿ ಓದಿರಬೇಕು ಅದ್ಭುತವಾಗಿ ಭರತನ ಬಗ್ಗೆ ಐದು ಪದ್ಯ ಬರೆದಿದ್ದಾರೆ ಭರತನ ಪಾತ್ರಕ್ಕೆ ಒಂದು ಕಿರೀಟ ಇಟ್ಟು ಹಂಗಿದೆ ಅದು ಆ ಪದ್ಯಗಳು ಅದರಲ್ಲಿ ಒಂದು ಮಾತು ಬರುತ್ತೆ ಪದ್ಯ ಏಳ್ನೂರ ಹನ್ನೊಂದು ಈ ಎತ್ಕರೋಷಿಯ ದರ್ಶನ ಆಶೆಯನ್ನು ಜಸ್ಟಿಫೈ ಮಾಡುವಾಗ ಬರೆದಿರುವಂಥದ್ದು ಪದ್ಯ ಏಳ್ನೂರ ಹನ್ನೊಂದು ಸೆವೆನ್ ಒನ್ ಒನ್ ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ಭರತನವಲು ಅನುಪಾಲನ ಕ್ರಿಯರು ನಾವು ಅರಸ ನೋಳೀಗ ನಮ್ಮ ಸಂಸಾರದ ಆಡಳಿತ ಹರುಷದಿಂ ಸೇವಿಸಲು ಮಂಕುತಿಮ್ಮ ಎಷ್ಟು ಚೆನ್ನಾಗಿದೆ ನೋಡಿ ಧರೆಯೇ ಕೋಸಲ ಆ ರಘುವೀರ ರಘುವರ ಇದ್ನಲ್ಲ ರಾಮ ಇದ್ನಲ್ಲ ಅಯೋಧ್ಯೆ ಅದು ಕೌಸ್ ಕೋಸಲ ರಾಜ್ಯ ಇಡೀ ಜಗತ್ತೇ ಕೋಸಲ ರಾಜ್ಯ ಅಂತ ನೀನು ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ಪರಬ್ರಹ್ಮ ಅಂತ ಯಾವನಿದ್ದಾನು ಅವ ರಘುವರ ರಾಮ ಅವನು ಭರತನ ಒಲು ಅನುಪಾಲನ ಕ್ರಿಯರು ನಾವು ಅದ್ಭುತ ಮಾತು ರಾಮ ಇಲ್ಲದೆ ಹೋದರೂ ಕೂಡ ಭರತ ತಾನೇ ಚಕ್ರವರ್ತಿ ಹಾಗೆ ಇದ್ದು ಹಾಗೆ ಇದ್ದು ಚಕ್ರವರ್ತಿ ಆಗಲಿಲ್ಲ ರಾಜನಾಗದೆ ರಾಜತ್ವವನ್ನು ಎಲ್ಲವನ್ನೂ ನಡೆಸಿದಂಥವನು ಕೆಲಸ ರಾಮ ಬರ್ತಾನೆ ಕೆಲವೊಂದ್ಕಿರ್ತ ಸಬ್ಸ್ಟ್ಯೂಷನ್ ಡ್ಯೂಟಿ ಅಂತ ಇರ್ತಾವೆ ಕೆಲವು ಸ್ಕೂಲಲ್ಲಿ ನೋಡ್ಬೇಕು ಅಥವಾ ಯಾರೋ ಬರದೇ ಹೋದಾಗ ಅವ್ರ ಬದಲಿ ಇನ್ನೊಬ್ಬರು ಯಾರು ಇನ್ಚಾರ್ಜ್ ಅಂತ ಇರ್ತಾರೆ ಆಫೀಸಲ್ಲಿ ನೋಡ್ಬೇಕು ಆಫೀಸರ್ ಇಲ್ಲದೆ ಹೋದಾಗ ಇನ್ಚಾರ್ಜ್ ಅಂತ ಕೊಡ್ತಾರೆ ಸುಮ್ಮನೆ ಕೂತಿರೋದಷ್ಟೇ ಇನ್ಚಾರ್ಜ್ ಅಂತ ಬರಲಿ ಬಿಡ್ರಿ ನಾವೇ ತಲೆ ಕೆಡ್ಸ್ಕೊ ಬಂದ ಮಾಡ್ತಾನೆ ನಾವು ಇನ್ ರೆಗ್ಯುಲರ್ ಇದ್ದಾನೆ ರೆಗ್ಯುಲರ್ ಡ್ಯೂಟಿ ಇದ್ದವನು ಇನ್ಚಾರ್ಜ್ ಡ್ಯೂಟಿ ಭಾಳ ಕೆಟ್ಟ ಡ್ಯೂಟಿ ಇದು ಕೆಲಸ ಮಾಡಲ್ಲ ಮಾಡಿದ ಪೆಂಡಿಂಗ್ ಇಟ್ಬಿಟ್ಟು ಬಂದಾಗ ಅವರೇ ಅದನ್ನು ಹಾಗೆ ಇಲ್ಲಿ ಹಾಗಿಲ್ಲ ಭರತ ಹಾಗೆ ಮಾಡಲಿಲ್ಲ ತಾನು ಇದ್ದುಕೊಂಡು ಎಲ್ಲ ಕೆಲಸವನ್ನು ಮಾಡಿ ರಾಜ ಕೆಲಸವನ್ನು ಮಾಡಿ ರಾಜನಾಗದೇ ಉಳ್ದಂಥವನು ಅದಕ್ಕೆ ಹೇಳ್ತಾರೆ ಅನುಪಾಲನ ಕ್ರಿಯರು ಭರ ರಾಮ ಹೇಳಿದ ಹಾಗೆ ಅನುಪಾಲನೆ ಮಾಡಿಕೊಂಡಿದ್ದವರು ನಾವು ಭರತನವಲು ಅನುಪಾಲನ ಕ್ರಿಯರು ನಾವು ಅರಸನೂಳಿಗ ಆ ರಾಮ ಇದ್ದಾನಲ್ಲ ರಾಮನ ಸೇವೆ ಇದೆಯಲ್ಲ ಅದೇ ನಮ್ಮ ಸಂಸಾರದ ಆಡಳಿತ ನಮ್ಮ ಸಂಸಾರ ಅಂತ ಏನಿದೆಯೋ ಪ್ರತಿಯೊಂದು ಕೆಲಸ ಸಂಸಾರದಲ್ಲಿ ಮಾಡೋದು ಅದು ಶ್ರೀರಾಮನ ಸೇವೆ ಅಂತ ಮಾಡು ಎಷ್ಟು ಚೆನ್ನಾಗಿದೆ ಮಾತು ಅದು ಅರಸ ನೂಳಿಗ ನಮ್ಮ ಸಂಸಾರದ ಆಡಳಿತ ನನ್ನ ಸಂಸಾರದ ಪ್ರತಿಯೊಂದು ಕೆಲಸವೂ ಆ ಶ್ರೀರಾಮನ ಸೇವೆ ಅಂತ ಮಾಡು ಇದು ಹಾಗೆ ಕೊ ಗೊಣ್ಕೊಂಡು ಮಾಡಬೇಡ ಏನು ರೀ ಸೇವೆ ಹತ್ತಿಬಿಟ್ಟಿದ್ದಾನು ಅವತ್ತಿಂದ ಅಂತ ಗೊಣಗಂಗಿಲ್ಲ ಹರುಷದಿಂ ಸೇವಿಸಲು ಮಂಕುತಿಮ್ಮ ಸಂತೋಷದಿಂದ ಮಾಡಪ್ಪ ಮಾಡೋ ಕೆಲಸ ಅಂತ ಹೇಳುವಂಥದ್ದು ಕೊನೆಯದೊಂದು ಮಾತು ಕೊನೆಗೊಂದು ಪದ್ಯ ಇದೆ ಅದು ಬಿಡೋಕೆ ಆಗಲೇ ಇಲ್ಲ ನನಗೆ ತುಂಬ ಚೆನ್ನಾಗಿದೆ ತ್ರೀ ಫೋರ್ ನೈನ್ ಮುನ್ನೂರ ನಲವತ್ತೊಂಬತ್ತು ಎಷ್ಟು ಚಂದ ಮಿತ ನಿನ್ನ ಗುಣಶಕ್ತಿ ಮಿತ ನಿನ್ನ ಕರ್ತವ್ಯ ಮಿತ ಅತಿಗಳ ಅಂತರವೇ ಕಾಣುವುದೇ ಕಡಿದು ಹಿತವೆನಿಸಿದ ಅನಿತು ಎಸಗು ದೈವಕ್ಕೆ ಉಳಿದುದನ್ನು ಬಿಡು ಕೃತಿ ಇರಲಿ ದೈವಕಂ ಅಂಕುತಿಮ್ಮ ಮಿತ ನಿನ್ನ ಗುಣಶಕ್ತಿ ಅದನ್ನು ತಿಳ್ಕೋಬೇಕು ನನ್ನ ಶಕ್ತಿ ಮತ್ತು ಗುಣ ಯಾವಾಗಲೂ ಮಿತವಾಗಿದ್ದು ಡಿಫೈನ್ಡ್ ಇನ್ಡೆಫಿನಿಟ್ ಅಲ್ಲ ನಮ್ಮದೆಲ್ಲ ಇನ್ಫಿನಿಟು ಅಲ್ಲ ನಮ್ಮ ಶಕ್ತಿಗಳು ಮಿತವಾಗಿದ್ದಾವೆ ಇದು ಯಾವಾಗಲೂ ನಮ್ಮ ಶಕ್ತಿ ಮಿತಿಗಳು ನಮ್ಗೆ ಅರಿವಾಗಿರಬೇಕು ಭಾಳ ಮುಖ್ಯ ಎಷ್ಟೋ ಸಲ ನಾವು ಶಕ್ತಿ ಮಿತಗಳನ್ನು ಅರ್ಥವ್ರು ಏನೇನಾಗಿದ್ದಾರೆ ಅಂತ ನೋಡಿದ್ದೀವಿ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪು ಇತ್ತೀಚಿಗೂ ಬೇಕಾದಷ್ಟು ಶಕ್ತಿ ಮಿತಿಗಳನ್ನು ಅರಿದೇ ಇದ್ದವ್ರು ಏನು ಪೆಟ್ಟು ತಿಂತಾರೆ ಅಂತ ಅದಕ್ಕೆ ಮಿತ ನಿನ್ನ ಗುಣಶಕ್ತಿ ಮಿತ ನಿನ್ನ ಕರ್ತವ್ಯ ಕೆಲವು ನೋಡಬೇಕು ಜಗತ್ತು ತಲೆ ಮೇಲೆ ಕೂತಂಗೆ ಎಲ್ಲ ಕೆಲಸ ನನ್ನ ತಲೆ ಮೇಲೆ ಬರ್ತದ್ರಿ ಎಲ್ಲನೂ ಒದ್ದಾಡ್ಕೊಂಡಿರು ಎಲ್ಲ ಕೆಲಸ ಏನೂ ಬಂದಿಲ್ಲ ನಿಜವಾಗ್ ಹಾಕಿದ್ರೆ ಕತ್ತೆ ಹೇಳ್ತಿದ್ದಿಲ್ಲ ಮೇಲೆ ಚೂರು ಬಂದಿರುತ್ತೆ ಎಲ್ಲೋ ಒಂದು ಕಡೆ ಅದಕ್ಕೆ ಹೇಳ್ತಾರೆ ಮಿತ ನಿನ್ನ ಗುಣಶಕ್ತಿ ಮಿತ ನಿನ್ನ ಕರ್ತವ್ಯ ಮಿತ ಅತಿಗಳ ಅಂತರವ ಕಾಣುವುದೇ ಕಡಿದು ಯಾವುದು ಮಿತ ಯಾವುದು ಅತಿ ನಿನಗೆ ಅರ್ಥ ಆಗಬೇಕು ಅದು ಅರ್ಥ ಅಂತರ ತಿಳ್ಕೋಬೇಕು ನಾನು ಯಾವ್ದು ಅತಿ ಆಯಿತು ಯಾವುದು ಮಿತ ಆಯಿತು ಸಾಮಾನ್ಯ ನಮಗೆ ಬೌಂಡ್ರಿ ಗೊತ್ತಾಗೋದಿಲ್ಲ ನನ್ನ ಶಕ್ತಿ ಎಲ್ಲಿ ನಿಂತ್ಕೊಳ್ತು ಅಂದು ಗೊತ್ತಿಲ್ಲ ನನ್ನ ಶಕ್ತಿ ಎಲ್ಲೆಲ್ಲೋ ಹಿಡ್ಕೊಂಡಿರ್ತೀನಿ ಶಕ್ತಿ ಇಲ್ಲೇ ಇರುತ್ತೆ ನನ್ನದು ಪರೀಕ್ಷೆ ಕಾಲ ಬಂದಾಗ ನನ್ನ ಶಕ್ತಿ ಯಾವುದು ಅಂತ ಅರಿವಾಗ್ತದೆ ನನ್ನ ಮಿತ ಮತ್ತು ಅತಿಗಳ ನಡುವಿನ ಅಂತರ ತಿಳ್ಕೊಬೇಕಾದದ್ದು ಭಾಳ ಮುಖ್ಯ ಹಿತವೆನಿಸಿದ ಅನಿತು ಎಸಗು ನೀನು ಯಾವುದು ಹಿತ ಅನ್ನಿಸ್ತದೋ ಅದನ್ನು ಮಾಡಿ ಕೆಲಸ ಮಾಡು ಹಿತ ಅನಿಸಿದ ಕೆಲಸ ಎಲ್ಲವನ್ನೂ ಮಾಡು ದೈವಕ್ಕೆ ಉಳಿದದನು ಬಿಡು ನಿನ್ನ ಶಕ್ತಿ ಇದ್ದಷ್ಟು ಕೆಲಸ ಮಾಡು ಎತ್ಕರೋಶಿ ಅದಷ್ಟು ನಾಶ ನಾನು ಎಷ್ಟಿದೆಯೋ ಅಷ್ಟು ಮಾಡು ಉಳಿದದನು ಉಳಿದ ದೈವಕ್ಕೆ ಉಳಿದದನ್ನು ಬಿಡಿ ಬಿಡು ಕೃತಿ ಇರಲಿ ದೈವಕಮ್ ಅನ್ಕೋತಿಮ್ಮ ಇದೆ ಕೃತಿ ಇರಲಿ ಅಂದರೆ ಏನರ್ಥ ದೈವಕ್ಕೊಂದು ಸ್ವಲ್ಪ ಕೆಲಸ ಕೊಡ್ರಿ ಅದು ಕೆಲಸ ಮಾಡಲಿ ಕೃತಿ ಇರಲಿ ಆ ಮಾಡುವಂಥ ಕೃತಿ ದೈವಕ್ಕಿರಲಿ ನಾನು ಮಾಡೋದನ್ನು ಮಾಡಿದ್ದೀನಿ ನನಗಾಗಲಾರದನ್ನು ಬಿಟ್ಟಿದ್ದೀನಿ ಕೃತಿ ಇರಲಿ ಆ ಮಾಡುವ ಕಾಯಕ ದೈವಕ್ಕಿರಲಿ ಅಂತ ಹೇಳಿದ ಹಾಗೆ ಈ ಇಡೀ ಒಂಬತ್ತನೇ ಅಧ್ಯಾಯದ ಮುಖ್ಯ ದರ್ಶನ ಏನು ಅಂದರೆ ಬ್ರಹ್ಮ ಮತ್ತು ಜಗತ್ತಿನ ನಡುವಿನ ಸಂಬಂಧ ಯಾವುದು ವಸ್ತುಗಳ ಇರುವಿಕೆಯಲ್ಲಿ ಎರಡು ಬಗೆಯ ಇರುವಂಥದ್ದು ಉಪಾದಾನ ಮತ್ತು ಕಾರಣ ವಸ್ತುಗಳು ಮೂಲ ವಸ್ತು ಮತ್ತು ಚೈತನ್ಯ ಎರಡುಗಳ ಸಮಾಗಮದಿಂದ ಸೃಷ್ಟಿಯಾಗುವಂಥದ್ದು ಮಾಯೆಯ ವಿರೋಧಾಭಾಸ ಹೇಗಿದೆ ಅದೊಂದು ಬ್ರಹ್ಮ ಅಧ್ಯಕ್ಷ ಶೈಲಿಯಲ್ಲಿ ಹೇಗೆ ಕೆಲಸ ನಡೆಸಿದ್ದಾನೆ ಅಂತ ನೋಡುವಂಥದ್ದು ಕೊನೆಗೆ ಯಶಸ್ಸಿನ ಸೂತ್ರಗಳು ತಾವು ಕಂಡ ಹಾಗೆ ನಿಶ್ಚಯ ಪ್ರಯತ್ನ ಹಾಗೂ ಸಂಯಮ ಈ ಮೂರಿದರೆ ಯಶಸ್ಸು ಬರ್ತದೆ ಅಂತ ಹೇಳಿದಾಗಿ ಕೊನೆಗೆ ಮುಖ್ಯವಾಗಿರೋದು ಎಲ್ಲ ಕೆಲಸವನ್ನು ಮಾಡಿ ಸರ್ವಾರ್ಪಣ ಭಾವದಿಂದ ಭಗವಂತನಿಗೆ ಅರ್ಪಿಸಿದಾಗ ನಮಗೆ ಯಶಸ್ಸು ಸಿಗ್ತದೆ ಭಗವಂತನಿಗೆ ಪ್ರಿಯವೂ ಆಗ್ತದೆ ಅನ್ನೋ ಮಾತು ಒಂಬತ್ತನೇ ಅಧ್ಯಾಯದಲ್ಲಿ ಬರುವಂಥದ್ದು